ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರೀಮತಿ ಆಸ್ಮಾ ಇಸ್ಮಾಯಿಲ್ ನಡ ಊರ್ ಆಶಾ ಮೌನೇಶ್ವರ್ ಪೋದ್ದಾರ್. MHPS ಅಂಬೇವಳಿ ಶಾಲೆಯಲ್ಲಿ ಕನ್ನಡ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನನಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದಂಥ ಉತ್ತಮ ಶಿಕ್ಷಕಿಯ ಒಂದು ಪ್ರಶಸ್ತಿ ದೊರಕಿದೆ. ಇದು ತುಂಬ ಖುಷಿ ಪಡೆಯುವಂತಹ ವಿಷಯವಾಗಿದೆ. ಇದಕ್ಕೆ ಸಹಕರಿಸಿದಂತಹ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರಿಗೆ ಹಾಗೂ ನನ್ನ ಇಲಾಖೆಯವರಿಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಇಲಾಖೆಯಲ್ಲಿ ನಾನು ಪಾಠ ಮಾಡುವುದರ ಜೊತೆಗೆ ಸಣ್ಣ ಪುಟ್ಟ ಒಂದು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತೇನೆ. ಇದನ್ನು ಗುರುತಿಸಿದಂಥ ಇಲಾಖೆಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದೇ ರೀತಿಯಾಗಿ ನಾನು ಶಾಲೆಯಲ್ಲಿ ಪಾಠ ಮಾಡುವುದರ ಜೊತೆಗೆ ಸಾಮಾಜಿಕ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತೀನಿ. ಅದೇ ರೀತಿ ಇನ್ನು ಮುಂದೆ ಕೂಡ ನಾನು ಸರ್ಕಾರಿ ಶಾಲೆಯಲ್ಲಿರುವಂಥ ಬಡ ಮಕ್ಕಳಿಗೆ ಆಗಿರ್ಬೋದು ಅಥವಾ ಅಂಗವಿಕಲ ಮಕ್ಕಳಿಗೆ ಆಗಿರಬಹುದು ಅಥವಾ ಈ ಯಾವುದೇ ರೀತಿಯಂಥ ಅವಶ್ಯಕತೆ ಇರುವಂಥ ಮಕ್ಕಳಿಗೆ ನಾನು ಇನ್ನು ಮುಂದೆ ಕೂಡ ಅವರಿಗೆ ಸಹಾಯ ಮಾಡಲು ಇಷ್ಟಪಡ್ತೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನನ್ನ ಇಲಾಖೆಯವರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳಬೇಕಂತ ಹೇಳಿದರೆ ಇದಕ್ಕೆ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಯಜಮಾನರಿಗೆ ನಾನು ತುಂಬ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಥ್ಯಾಂಕ್ ಯು. ಸರ್, ಈಗ ಆಸ್ಮಾ ನದಾಪ್ ಮೇಡಮ್ ಅವರು ತಮ್ಮ ಶೈಕ್ಷಣಿಕ ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅದನ್ನು ಗುರುತಿಸಿ ಸರ್ಕಾರ ಅವರಿಗೆ ರಾಜ್ಯ ಮಟ್ಟದ ಶಿಕ್ಷಕಿ ಪ್ರಶಸ್ತಿಯನ್ನು ನಾಳೆ ಕೊಡ್ತಾ ಇದೆ. ಏನಂತೀರಿ ಸರ್? ಸರ್, ನಮ್ಮ ಶಿಕ್ಷಕ ವೃಂದಕ್ಕ ಅತ್ಯಂತ ಧನ್ಯವಾದಗಳು. ಮೊದಲು ಯಾಕಂದರೆ ಅಂಥವ್ರನ್ನು ಗುರುತಿಸಿ ನಮ್ಮ ಇಲಾಖೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದ, ಅದು ತುಂಬ ಒಳ್ಳೆಯದ. ಇವರು ಇಷ್ಟೊಂದು ಶಾಲೆ ಎಲ್ಲಿ ಕಲ್ತಾರಲ್ಲ, ಎಲ್ಲಿ ಹೋಗ್ಯಾರ, ಅಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಸ್ಮಾರ್ಟ್ ಕ್ಲಾಸನು, ಆಮೇಲೆ ಇನ್ನುಳಿದ ಆರ್ಥಿಕ ಧನ ಸಹಾಯನು, ಆಮೇಲೆ ಮಕ್ಕಳಿಗೆ ಬಟ್ಟೆ ಪುಸ್ತಕ ಕೊಡೋದೇನು, ಇಂಥ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಕೊಟ್ಟಂತಂದ ಎಲ್ಲರಿಗೂ ನಮಗೆಲ್ಲರಿಗೂ ಖುಷಿ ಐತಿ. ಅವ್ರಿಗೆ ಇಂಥ ಸಮಾಜ ಸೇವಾ ಕೆಲಸವನ್ನು ಇನ್ನೂ ಹೆಚ್ಚು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸು. ನಿಮ್ಮ ಹೆಸರು? ನಮ್ಮ ಹೆಸರು ಸಂಜಯ್ ಕುಲ್ಕರ್. ಮುಖ್ಯ ಶಿಕ್ಷಕರು PHQ ಹೆಡ್ ಮಾಸ್ಟರ್. 2023-24 ಸಾಲಿನಲ್ಲಿ 7ನೇ ವರ್ಗದ ಬೀಳ್ಕೊಡುಗೆ ಸಮಾರಂಭದ ವೇಳೆಯಲ್ಲಿ ನಾವು ಅವರನ್ನು ಮುಖ್ಯ ಅತಿಥಿಯಾಗಿ ಕರೆಸಿದ್ವಿ. ಅವ್ರ ಜೊತೆ ಮಾತಾಡಿದಾಗ ಅವರು ಒಂದು ವಾಗ್ದಾನ ಮಾಡಿದರು, ನೆಕ್ಸ್ಟ್ ನಮ್ಗೆ ಅನುಕೂಲ ಆಗುವ ಹಾಗೆ 1ನೇ ತರಗತಿಗೆ ಬರುವ ಮಕ್ಕಳು ಸ್ವಲ್ಪ ಓದಿ ಬರಲಿ ಅಂತ, ಅಂದರೆ ಒಂದು ಸ್ವಲ್ಪ ವಿದ್ಯೆಯನ್ನು ಪಡೆದು ಬರಲಿ ಅಂತೇಳಿ LKG UKG ಪ್ರಾರಂಭ ಮಾಡುವಂಥ ನಮ್ಮ ಮತ್ತು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಜಯಕುಮಾರ್ ಹೆಬ್ಳಿ ಅವರ ಕನಸಾಗಿತ್ತು. ಅದರ ಸಲುವಾಗಿ ಅವರಿಗೆ ವೇತನ ಇತರೆ ಖರ್ಚನ್ನು ಕೊಡಬೇಕಂಥೇಳಿ ನಾವು ವಿಚಾರ ಮಾಡಿದಾಗ ಈ ಆಸ್ಮಾ ನದಾಫ್ ಅವರು ನಾನು ಕೊಡ್ತೇನೆ ಅಂತ ಒಪ್ಕೊಂಡು ಈ ಶಾಲೆಯನ್ನು ದತ್ತು ಹೋಗ್ತೇನೆ ಅಂಥೇಳಿ ವಾರ್ಷಿಕ ಸ್ನೇಹ ಸಮ್ಮೇಳನದಾಗ ನಮ್ಗೆ ವಾಗ್ದಾನ ಮಾಡಿದರು. ಆ ಪ್ರಕಾರ ಈ ವರ್ಷ ನಾವು 33 ಹುಡುಗರ ತೆಗೆದುಕೊಂಡು ವಾರ್ಷಿಕ ಇದು LKG UKG ಪ್ರಾರಂಭ ಮಾಡಿದ್ದೀವಿ. ಅವ್ರಿಗೆ ಆ ವೇತನವನ್ನು ಅವರು ಪೂರೈಸ್ತಾ ಇದ್ದಾರೆ. ಪ್ರತಿ ತಿಂಗಳು ವೇತನ ಪ್ರಶಸ್ತಿ ಸಿಕ್ಕಿದೆ, ಏನಂತೀರಿ? ಭಾಳ ಸಂತೋಷ ಆಗ್ಯದ, ಯಾಕಂದ್ರೆ ಅವರು 17 ವರ್ಷ ಸರ್ವಿಸ್ನಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಏನಾದರೂ ಮಾಡಬೇಕು, ತಮ್ಮ ವೇತನದಲ್ಲಿ ಏನಾದರೂ ಪ್ರತಿ ವರ್ಷ ಅಲ್ಲ ಪ್ರತಿ ತಿಂಗಳು ಏನಾದರೂ ಮಾಡಬೇಕನ್ನುವಂಥ ಇದನ್ನು ಹೊಂದಿರ್ತಾರೆ ಅವರು. ಅದಕ್ಕೆ ಅವರು ನಮಗೆ ನಮ್ಮ ಶಾಲೆಯನ್ನು ದತ್ತು ಪಡೆದಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ಯದ. ನಿಮ್ಮ ಹೆಸರು? ನನ್ನ ಹೆಸರು DH ಜಮಾದಾರ್ ಅಂತ, ಸಹಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.